ವಿರಾಮದ ನಂತರ ಗೌರಿ ಪೂಜೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಗೌರಿ ಪೂಜೆ ಈಗ ಮುಂದುವರಿಯುತ್ತೆ. ಗೌರಿ ಪೂಜೆ ಹೇಗೆ ಮಾಡಬೇಕು, ಏನೆಲ್ಲ ವಿಧಿವಿಧಾನಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾ ಇದ್ರು. ಬನ್ನಿ ಪೂಜೆಯನ್ನ ಮುಂದುವರಿಸೋಣ ಶಾಸ್ತ್ರಿಗಳೇ. ಗೌರಿ ಆರಾಧನೆ ಮಾಡೋದಕ್ಕೂ ಮೊದಲು ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಗೌರಿ ರೀತಿ ಬಂದಿದ್ದಾರೆ ಪ್ರಗತಿ ಶೆಟ್ಟಿ ಅವರು. ಸೊ ನಿಮಗೆ ಈಗ ಪೂಜೆ ಬಗ್ಗೆ ಶಾಸ್ತ್ರಿಗಳು ಬಹಳಷ್ಟು ವಿವರಣೆ ಕೊಡ್ತಾ ಇದ್ರು. ಸಿನಿಮಾದ ಬಗ್ಗೆನೇ ಕೇಳೋದಾದ್ರೆ, ಕಾಂತಾರ ಸಿನಿಮಾದ ಬಗ್ಗೆ ಪ್ರಶ್ನೆಗಳು ಕೇಳಿದಷ್ಟು ಇನ್ನಷ್ಟು ಇರುತ್ತೆ, ಅದ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೋಬೇಕು ಅಂತ ಅನ್ಸುತ್ತೆ. ಕಾಂತಾರ ಸಿನಿಮಾ ಶುರು ಆಗೋದೆ ನಿಮ್ಮ ಒಂದು ಸೀನ್ನಿಂದ ಸ್ಟಾರ್ಟ್ ಆಗುತ್ತೆ, ರಾಣಿಯಾಗಿ ಕಾಣಿಸ್ಕೊಂಡಿದ್ದೀರಿ. ಬೇಸಿಕಲಿ ನೀವು ನಟಿ ಅಲ್ಲ, ಬಟ್ ಆ ಪಾತ್ರಕ್ಕೆ ನಿಮಗೆ ಯಾವ ರೀತಿ ಕೇಳಿದ್ರು, ನೀವು ಒಪ್ಪಿದ್ರ ಅದಕ್ಕೆ, ಅಥವಾ ನಿಮಗೆ ಕನ್ವಿನ್ಸ್ ಮಾಡಿದ್ರ ಸಿನಿಮಾ ಡೈರೆಕ್ಟ್ರು, ಐ ಮೀನ್ ರಿಷಬ್ ಶೆಟ್ಟಿ ಅವರು? ಆ್ಯಕ್ಚುಲಿ ಅದು ಬಂದು ಸಿನಿಮಾದಲ್ಲಿ ಬಿಗಿನಿಂಗಲ್ಲಿ ಬರುತ್ತೆ, ಬಟ್ ಅದನ್ನ ಶೂಟ್ ಮಾಡಿರೋದು ಲಾಸ್ಟಲ್ಲಿ, ಆಲ್ಮೋಸ್ಟ್ ರಿಲೀಸ್ಗಿಂತ 1 month ಮುಂಚೆ ಶೂಟ್ ಮಾಡಿರೋದು ಅದು. ನಾನು ಥ್ರೂ ಔಟ್ ಡ್ಯೂರಿಂಗ್ ದ ಶೂಟಲ್ಲಿ ನಾನು ಕ್ಯಾರಿಯಿಂಗ್ ಅವಾಗ ನನ್ನ ಮಗಳ ಪ್ರೆಗ್ನೆನ್ಸಿಯಲ್ಲಿ, ಅದಾದಮೇಲೆ ಡೆಲಿವರಿ ಆಗಿ 6 months ಆದಮೇಲೆ ಇದು ಶೂಟಿಂಗ್ ಇತ್ತು. ನಾನು ನನ್ನ ಕಾಸ್ಟ್ಯೂಮ್ದೇ ಫುಲ್ ಟೆನ್ಷನಲ್ಲಿ ಓಡಾಡ್ತಾ ಇದ್ದೆ, ಅಷ್ಟು ಜನಕ್ಕೆ ಕಾಸ್ಟ್ಯೂಮ್ ಆಗಬೇಕಿತ್ತಲ್ವ, ಅದು ಎಂಟೈರ್ ಸೆಟಪ್ಗೆ ಅದು ತುಂಬ ಕೆಲಸ ಇತ್ತು. ಅದ್ರ ಜೊತೆಗೆ ಸಡನ್ ಆಗಿ ರಿಷಬ್ ಹೇಳಿದ್ರು ಅವರು ಒಂದು ಕ್ವೀನ್ ಕ್ಯಾರೆಕ್ಟರ್ಗೆ ಹುಡುಕ್ತಾ ಇದ್ರು ಯಾರನ್ನಾದ್ರೂ, ಯಾರು ಸೂಟ್ ಆಗ್ತಾರ ಅಂತ. ಆಲ್ರೆಡಿ ರಾಜ ಕ್ಯಾರೆಕ್ಟರ್ ಫೈನಲೈಸ್ ಆಗಿದ್ರು. ಅವಾಗ ನಮ್ದು ಡೈರೆಕ್ಷನ್ ಟೀಮ್ ಇಂದ ಎಲ್ಲರೂ ಹೇಳಿದ್ರು ಅಂತ, ಮ್ಯಾಮ್ ಮಾಡ್ಲಿ ಕ್ಯಾರೆಕ್ಟರ್ ಅವ್ರಿಗೆ ಸೂಟ್ ಆಗತ್ತೆ ಅಂತ. ಆಮೇಲೆ ರಿಷಬ್ ನನಗೆ ಹೇಳಿದ್ರು, ನಾನು ಇಲ್ಲ, ನನ್ಗೆ ಆಲ್ರೆಡಿ ಕಾಸ್ಟ್ಯೂಮ್ದೇ ಒಂದು ರಾಶಿ ಕೆಲಸ ಇದೆ, ಇದನ್ನೆಲ್ಲ ಮಾಡ್ಕೊಂಡು ನಾನು ಅಲ್ಲಿಗೆ ಹೋಗ್ಬೇಕಿತ್ತು ಶೂಟಿಂಗ್ ಲೊಕೇಶನ್ಗೆ. ಕ್ಯಾರೆಕ್ಟರ್ ಎಲ್ಲ ಕಷ್ಟ ಆಗುತ್ತೆ, ನಾನು ಮೇಕಪ್ ಹಾಕೊಂಡು ಕುತ್ಕೊಂಡ್ರೆ ಕಾಸ್ಟ್ಯೂಮ್ ಯಾರು ಹ್ಯಾಂಡಲ್ ಮಾಡ್ತಾರೆ ಅಂತ. ಬಟ್ ಅವರಿಲ್ಲ, ಮ್ಯಾನೇಜ್ ಮಾಡ್ಬೋದು, ಏನು ಜಾಸ್ತಿ ಇರಲ್ಲ, ಮಾಡುವಂತ ಅಂದರು. ಓಕೆ, ಕಾಂತಾರ ಟೂ ವರ್ಕ್ ಹೇಗೆ ನಡೀತಾ ಇದೆ ಅಂದರೆ, ಆಬ್ವಿಯಸ್ಲಿ ರಿಷಬ್ ಶೆಟ್ಟಿ ಅವರು ತುಂಬ ಬ್ಯುಸಿ ಇದ್ದಾರೆ, ಸೊ ಅದರದ್ದು ಸ್ಕ್ರಿಪ್ಟಿಂಗು, ಅದರದ್ದು ವರ್ಕು ತುಂಬ ನಡೀತಾ ಇದೆ ಕಂಟಿನ್ಯೂಸ್ಲಿ. ಸೊ ಈ ಹಬ್ಬ ಅಲ್ಲ ಅಂದಾಗ ಇನ್ವಾಲ್ವ್ ಆಗೋದಕ್ಕೆ ಟೈಮೇ ಇಲ್ಲ ಅನ್ಸುತ್ತೆ ಅವರಿಗೆ. ಸೊ ಆದರೂ ಯಾವ ಥರ ಇನ್ವಾಲ್ವ್ ಮಾಡ್ಕೋತೀರಾ, ಮಕ್ಕಳಿಗೋಸ್ಕರ ಆದರೂ ಇನ್ವಾಲ್ವ್ ಮಾಡಲೇಬೇಕು? ಖಂಡಿತ. ಇವಾಗ ಏನಂದ್ರೆ ನನಗೆ ಅದೊಂದು, ನಾನು ಯಾವಾಗಲೂ ರಿಷಬ್ಗೆ ಹೇಳ್ತಾ ಇರ್ತೀನಿ, ಬೇರೆ ನಮಗೆ ಜಾಸ್ತಿ ಪರ್ಸ್ನಲ್ ಟೈಮು ಸ್ಪೇಸ್ ಅಂತ ಏನೂ ಸಿಗಲ್ಲ, ಅವ್ರು ಯಾವಾಗಲೂ ಬ್ಯುಸಿ ಇರ್ತಾರೆ ಶೂಟಿಂಗ್ ಟ್ರಾವೆಲಿಂಗ್ ಎಲ್ಲ. ಬಟ್ ಹಬ್ಬ ಅಂತ ಬಂದರೆ ನನಗೆ ಯಾಕೆ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ರೆ, ಅದು ನೆಕ್ಸ್ಟ್ ಕಂಟಿನ್ಯೂ ಆಗಬೇಕಲ್ಲ ನೆಕ್ಸ್ಟ್ ಜನ್ರೇಷನ್ಗೆ. ಮಕ್ಕಳನ್ನ ಬೆಂಗಳೂರಲ್ಲಿ ಬೆಳೆಸ್ತಾ ಇದ್ದೀವಿ, ಅವ್ರಿಗೆ ಹಬ್ಬಗಳ ಮಹತ್ವನೇ ಗೊತ್ತಿಲ್ದಿರೋ ಥರ ಆಗಿಬಿಟ್ರೆ ಒಂದು ಕಾಲಕ್ಕೆ, ಅದನ್ನ ಯೋಚನೆ ಮಾಡಿ ನಾನು ಪ್ರತಿ ಹಬ್ಬನೂ ಮನೇಲಿ ಸೆಲೆಬ್ರೇಟ್ ಮಾಡ್ತೀನಿ. ಆ್ಯಂಡ್ ರಿಷಬ್ಗೆ ಹೇಳ್ತೀನಿ, ಬೇರೆ ಟೈಮ್ ಬರ್ತಾ ಇದ್ರೆ ಓಕೆ, ಪೂಜೆ ಹಬ್ಬ ಟೆಂಪಲ್ ರನ್ ಇದ್ದಾಗ ನೀವು ಬರಲೇಬೇಕು ಅಂತ. ಸೊ ಬರ್ತಾರೆ ಬರ್ತಾರೆ, ಅದನ್ನು ಸ್ಟ್ರಿಕ್ಟಾಗಿ ಫುಲ್ ಫ್ಯಾಮಿಲಿ ಇನ್ವಾಲ್ವ್ ಆಗಿ ಮಾಡ್ತೀವಿ. ಓಕೆ, ಸೊ ಈ ಸಲ ಗಣೇಶ ಹಬ್ಬ ಎಷ್ಟು ಸ್ಪೆಷಲ್ ಆಗಿದೆ ನಿಮಗೆ? ತುಂಬ ಸ್ಪೆಷಲ್. ಶಾಸ್ತ್ರಿಗಳು ಇವಾಗ ಹೇಳ್ತಾ ಇದ್ರು ಹಬ್ಬದ ಮಹತ್ವ ಎಲ್ಲ ಹೇಳ್ತಾ ಇದ್ರು, ನಾವು ಅದೇ ಕೇಳ್ಕೊಳ್ತಾ ಇದ್ದೀವಿ. ಕಾಂತಾರ 2 ಕೂಡ ದೇವರು ಹೇಗೆ 1 ತೊಗೊಂಡು ಹೋಗಿದ್ದಾರೆ ಅದೇ ಥರ ನಿರ್ವಿಘ್ನವಾಗಿ ಎಲ್ಲದೂ ಆಗೋ ಥರ ದೇವರು ಆಶೀರ್ವಾದ ಮಾಡಲಿ ಅಂತ ಒಂದು ಪ್ರಾರ್ಥನೆ ಮಾಡಿಕೊಂಡು ಇವಾಗ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು. ರಿಷಬ್ ಅವ್ರದ್ದು 1 ಡೇಟ್ ತೊಗೊಂಡಿದ್ದೀವಿ ಈಗ, ಬನ್ನಿ ಅಂತ ಹಬ್ಬದ ದಿನ. ಸೊ ಬರ್ತಾ ಇದ್ದಾರೆ. ಸೊ ನೀವು ಡೇಟ್ ಕೇಳಿದಾಗೆಲ್ಲ ಕೊಡ್ತಾರೆ ಹಾಗಾದರೆ ರಿಷಬ್ ಅವರು? ಇಲ್ಲ, ನಾವು ಡೇಟ್ ಅವ್ರದ್ದು ಬ್ಲಾಕ್ ಮಾಡೋದೇ ಹಬ್ಬಕ್ಕೆ, ಪೂಜೆಗೆ, ಆಮೇಲೆ ಟೆಂಪಲ್ ರನ್ ನಾನು ಕಂಪ್ಲೀಟ್ ಪ್ಲಾನ್ ಮಾಡಿಬಿಟ್ಟು ಆಮೇಲೆ ಹೇಳ್ತೀನಿ ಇಷ್ಟು ದಿನ ಟೆಂಪಲ್ ರನ್ ಇದೆ ಬನ್ನಿ ಅಂತ. ಇದು ಪರ್ಮಿಷನ್ ಅಲ್ಲ, ಇದು ಆರ್ಡರ್, ಇದು ಅದು ಮಾತ್ರ ಆರ್ಡರ್, ಯಾಕಂದ್ರೆ ಬೇರೆ ಏನು ನಾವು ಟೈಮ್ ಕೇಳಲ್ಲ. ಸೊ ಬರ್ತಾರೆ. ಬೆಂಗಳೂರು ಕಡೆ ಮಕ್ಕಳು ಹಠ ಮಾಡ್ತಾರೆ, ಗಣೇಶ ಅವ್ರ ಮನೇಲಿ ಕೂರಿಸಿದಾರೆ, ಇವ್ರ ಮನೇಲಿ ಕೂರಿಸಿದಾರೆ, ಅಯ್ಯೋ ನಮ್ಮನೆಗೂ ಗಣೇಶನ್ ತಗೊಂಬನ್ನಿ ಅಂತ. ಸೊ ಆ ಥರ ಏನಾದರೂ ಹಠ ಮಾಡ್ತಾರಾ ಮಕ್ಕಳು? ನಮ್ಮನೇಲಿ ಇನ್ನೂ ಅಷ್ಟು ಗೊತ್ತಾಗ್ತಾ ಇಲ್ಲ ಅವ್ರಿಗೆ, ಇನ್ನೂ ಹಠ ಮಾಡ್ತಿಲ್ಲ. ಬಟ್ ಹಠ ಮಾಡಿದ್ರು ಕೂಡ ನಮ್ಮಮ್ಮ ಖಂಡಿತ ಅದನ್ನು ಮಾಡೋದಕ್ಕೆ ಬಿಡಲ್ಲ, ಯಾಕಂದ್ರೆ ಅದೆಲ್ಲ ಒಂದು ಪದ್ಧತಿ ಏನು ನಡೆಸ್ಕೊಂಡು ಬಂದಿದ್ದೀವಿ ಅದನ್ನು ಮಾತ್ರ ಮಾಡಬೇಕು. ಸಂದರ್ಭದಲ್ಲಿ ಮನೆತನದಿಂದ ಒಂದು ಪರಂಪರೆ ಬಂದಿರುತ್ತೆ, ಕೆಲವು ವ್ರತಗಳು ಹಾಗೆ ಮನೆತನದಿಂದ ಒಂದು ಪರಂಪರೆ ಬೆಳೆದು ಬಂದ್ಬಿಡುತ್ತೆ. ಅವ್ರು ಮಾತ್ರ ಈಗ ಉದಾಹರಣೆ, ಎಷ್ಟೋ ಜನಕ್ಕೆ ಗಣಪತಿ ಈಗ ಬಿಡಿ ಅದು ಸಾರ್ವಜನಿಕವಾಗಿದೆ, ಅದು ವ್ರತವೇ ಬೇಕಾಗಿಲ್ಲ, ಅಂದರೆ ವ್ರತ ಅಲ್ಲದೆ ಸಾಮಾನ್ಯವಾಗೂ ಕೂಡಿಸ್ಲಿಕ್ಕೆ ಅವಕಾಶ ಇದೆ ಗಣಪತಿಯನ್ನು. ಹಾಗಂತ ಆಚರಣೆ ಇಲ್ಲ, ಕೆಲವರು ಎಷ್ಟೋ ಜನಕ್ಕೆ ಆಚರಣೆ ಇರಲ್ಲ, ಪೂಜೆ ಮಾಡಬೇಕಾ ಬೇಡವಾ ಈ ಥರದ ಗೊಂದಲವೂ ಇರುತ್ತೆ. ಈಗ ನಮ್ಮನೆ ಹಿಂದಿನಿಂದ ಆಚರಿಸ್ಕೊಂಬಂದಿಲ್ಲ, ಈಗ ಮನೆ ಮಕ್ಕಳೆಲ್ಲ ಕೇಳ್ತಾ ಇದ್ರೆ ಒಂದ್ಸಲ ನಾವು ಪೂಜೆ ಮಾಡಬೇಕು ಅಂತ ಒಂದು ಅಪೇಕ್ಷೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಮಾಡಬೇಕಾ ಬೇಡವಾ ನೋಡಿ, ವ್ರತವಾಗಿ ಅಲ್ಲದೆ ಇದ್ರು ಒಂದು ಪೂಜೆಯಾಗಿ ಮಾಡಬಹುದು. ದೇವತಾ ಪೂಜೆಗೆ ಇಂಥದ್ದೇ ಕ್ರಮ ಅಂತ ಹಾಕೊಂಡು ಕೂತ್ಕೊಂಡ್ರೆ ಅಷ್ಟು ಮಟ್ಟಿಗೆ ಬಿಟ್ಟೋಗುತ್ತೆ ಭರತ ಪೂಜೆಗಳು, ಅಲ್ಲಿನ ಸಂಭ್ರಮ ಬಿಟ್ಟೋಗುತ್ತೆ. ನಾವು ಪೂಜೆಯಲ್ಲಿ ಇನ್ವಾಲ್ವ್ ಆಗೋದೇ ಒಂದು ಆನಂದಕ್ಕಾಗಿ, ಮನಸ್ಸು ಒಂದು ಒಂದು ಕಳೆಗಟ್ಟುತ್ತೆ, ಮನೆ ವಾತಾವರಣ ಬದಲಾಗುತ್ತೆ, ದಿವಸ ಇದ್ದ ಸಮಸ್ಯೆಗಳಿಗಿಂತ ಹೊರಬಂದು ಒಂದು ಸ್ವಲ್ಪ ಸಂತೋಷವಾಗಿ ಔತಣ ಕೂಟ ಆಗುತ್ತೆ. ಚೆನ್ನಾಗಿ ದೇವ್ರ ಹೆಸರಲ್ಲಿ ಪ್ರಸಾದವರು ತಗೊಳ್ತೀವಿ, ಕನಿಷ್ಠ ಜನರಿಗೆ ಬೇಕಾಗಿರೋದೇ ಅಲ್ವಲ್ವ, ಏನಕ್ಕಾಗಿ ಆನಂದ ಅಲ್ಲೆಲ್ಲಿ ಸಿಗುತ್ತೆ? ಮುಕ್ಷೋರ್ ಮಾಧುರ್ಯ ಅಂತ ಹೇಳುತ್ತೆ, ನಾವು ಯಾವುದನ್ನು ದೇವರಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡ್ತೀವೋ ಅದನ್ನು ತಗೊಳ್ಳೋದ್ರಿಂದ ಮನಸ್ಸಿಗೆ ಆನಂದ ಆಗುತ್ತೆ, ನಮ್ಮ ಚಿತ್ತ ಮನಸ್ಸು ಏರ್ಪಾಡಾಗೋದೇ ನಾವು ತಿನ್ನೋ ಆಹಾರದಿಂದ.
ಹೀಗಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿದ ಆಹಾರ ಇದೆಯಲ್ಲ, ನೈವೇದ್ಯ ಇದೆಯಲ್ಲ, ಅದು ಪ್ರಸಾದವಾಗುತ್ತೆ ನೈವೇದ್ಯ ನಂತರದಲ್ಲಿ. ಈ ಕಾರಣದಿಂದಾಗಿ ಮನೆ ಮಟ್ಟಿಗೆ ಪೂಜೆಯನ್ನು ಮಾಡೋದರಲ್ಲಿ ತಪ್ಪಿಲ್ಲ. ಹಾಗಾದ್ರೆ ಗಣೇಶನ ಮೂರ್ತಿನ ಇಟ್ಟು ಮಾಡಬಹುದಾ, ಗಣೇಶನ ಕೂರಿಸಿ ಮಾಡಬಹುದಾ? ಖಂಡಿತವಾಗಿಯೂ ಗಣಪತಿ ಮೂರ್ತಿಯನ್ನ, ಗೌರಿ ವ್ರತ ಇಲ್ಲೇ ಇದ್ರೆ ಆಯ್ತು, ತೊಂದರೆ ಇಲ್ಲ. ಗಣಪತಿಯನ್ನ ಕೂಡಿಸಿ ಅದನ್ನ ಆಚರಿಸಿ ಆ ಗಣಪತಿಗೆ ಮಾಡ್ತಕ್ಕಂತಹ ಪೂಜಾದಿಗಳನ್ನ ನೆರವೇರಿಸಿ ಆ ಮೂಲಕ ಗಣಪತಿ ಅನುಗ್ರಹ ಯಾರಿಗೆ ಬೇಡ? ನೀವು ಈಗ ಹೇಳಿದ್ರಿ ವಿಘ್ನ ನಿರ್ವಿಘ್ನವಾಗಿ ನೆರವೇರಲಿ ಅಂತಂದ್ರೆ ಆತನ ಪ್ರಾರ್ಥನೆ ಮಾಡಬೇಕಲ್ವ? ಹೀಗಾಗಿ ಆತನ ಪ್ರಾರ್ಥನೆಗೆ ಒಂದು ಕಾಲ ಅಂತ ಮಾಡಿದಾರಲ್ಲ, ಆ ಕಾಲದಲ್ಲಿ ಪ್ರತಿ ದಿವಸ ಮಾಡೋದು ಬೇರೆ. ಒಂದು ಕಾಲ ವಿಶೇಷ ಬಂದಾಗ ನಮ್ಮನ್ನು ತೊಡಗಿಸ್ಕೊಳ್ಳೋದು ಇನ್ನೂ ಮಹತ್ವದ್ದು, ಹೆಚ್ಚಿನ ಅನುಗ್ರಹ ಸಿಗುತ್ತೆ. ಹಾಗಾಗಿ ಆಚರಣೆ ಬಂದಿಲ್ವಾ, ತೊಂದರೆ ಇಲ್ಲ, ಆದರೆ ಪೂಜೆ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಗೌರಿ ಪೂಜೆಗೂ ಮುಂಚೆ ಪ್ರಥಮ ಪೂಜಿತ ಗಣೇಶನಿಗೆ ಪೂಜೆ ಸಲ್ಲಿಸಿದ್ದಾಯ್ತು, ಈಗ ಗೌರಿ ಪೂಜೆಯನ್ನ ಆರಂಭ ಮಾಡೋಣ. ಬನ್ನಿ ಶಾಸ್ತ್ರಗಳೇ ಶುರು ಮಾಡೋಣ. ಖಂಡಿತ, ನಾವು ಪ್ರಧಾನವಾದ ಕೇಂದ್ರ ಸ್ಥಾನಕ್ಕೆ ಹೋಗೋಣ. ಈಗ ಗೌರಿಯನ್ನು ಕರೆಯಬೇಕು. ಈಗ ನಾವು ಮೂರ್ತಿ ನೋಡ್ತಾ ಇದ್ದೀವಿ, ಆದರೆ ಇಲ್ಲಿ ಪ್ರಾಣ ಪ್ರತಿಷ್ಠೆ ಅಂತ ಇದೆ. ನಾವು ಹೇಗೂ ಭಗವಂತನನ್ನು ಕರೆದು ಗೌರವಿಸಲಿಕ್ಕೆ ನಮ್ಮಲ್ಲಿ ಮಂತ್ರಶಕ್ತಿ ಇದೆ. ಹೀಗಾಗಿ ಮಂತ್ರವತ್ತಾಗಿ ತಾಯಿಯನ್ನು ಕರೀತಕ್ಕಂಥದ್ದನ್ನೇ, ಕರೆದು ಆವಾಹನೆ ಮಾಡ್ತಕ್ಕಂಥದ್ದೇ ಪ್ರಾಣ ಪ್ರತಿಷ್ಠೆ ಅಂತ. ಆ ತಾಯಿಯನ್ನು ಈಗ ಆವಾಹಿಸೋಣ, ಪ್ರಾಣ ಪ್ರತಿಷ್ಠೆ ಮಾಡೋಣ. ಹೂವು ಅಕ್ಷತೆ ತೆಗೆದುಕೊಂಡು ಆ ಸ್ವರ್ಣ ಮಂಟಪವನ್ನು ಇಟ್ಕೊಳ್ಳಿ. ಈಗ ಬಂದಿದ್ದಾಳೆ, ಕೂತಿದ್ದಾಳೆ, ಅವಳಿಗೆ ಬಗೆ ಬಗೆಯ ಪೂಜೆಗಳನ್ನು ಸಮರ್ಪಣೆ ಮಾಡಬೇಕು. ಷೋಡಶೋಪಚಾರ ಅಂತ ಇದೆ, 16 ಬಗೆಯ ಉಪಚಾರಗಳನ್ನು ಆಕೆಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ನಾವು ಮನೆಗೆ ಬಂದರೆ, ಗೆಸ್ಟ್ ಬಂದರೆ ಹೇಗೆ ಸ್ವಾಗತಿಸಿ ಕೂತ್ಕೊಳ್ಳಿ ಉಪಚಾರ ಮಾಡ್ತೀವೋ, ಹಾಗೆ ಈಗ ಸ್ವರ್ಣಗುರಿ ಬಂದಿದ್ದಾಳೆ, ಅವಳಿಗೆ ಒಂದು ಬಗೆ ಬಗೆಯ ಏನು ಸೇವೆಗಳನ್ನು ಮಾಡ್ತಕ್ಕಂಥದ್ದು ಸಲ್ಲಿಸೋಣ. ಈಗ ಮೊದಲಿಗೆ ದೋರಸ್ಥಾಪನ ಅಂತ, ಅಲ್ಲಿ 16 ಗಂಟುಗಳ ದಾರ ಇದೆ, ಅದನ್ನು ತೆಗೆದುಕೊಂಡು ಆ ವೀಳ್ಯದೆಲೆ ಮೇಲೆ ಹಾಕಿ ಅದನ್ನು ಅಲ್ಲಿಡಿ, ಗೌರಿ ಸಮೀಪದಲ್ಲಿಡಿ. ಇದು ಕೇಳ್ಬೋದಾ ಶಾಸ್ತ್ರಿಗಳ, ಇದು ಯಾಕೆ 16? ಖಂಡಿತ, ಬಹಳ ಬಹಳ ಅದು ಬಹಳ ಮುಖ್ಯವಾದದ್ದು. ಇದು ದಾರ, ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ 12 ಗಂಟಿನ ದಾರ ಹಾಕ್ತೀವಿ. ಅದು ದ್ವಾದಶ ನಾಮಾವಳಿಯ ಸಂಕೇತ. ಓಂ ನಮೋ ಭಗವತೇ ವಾಸುದೇವಾಯ, 12 ಅಂತಕ್ಕಂಥದ್ದು ವಿಷ್ಣುವಿನ ಸಂಕೇತ. ಅವನಿಗೆ ಪ್ರೀತಿ ಪಾತ್ರವಾಗಿ ಆಕೆಗೆ 12 ಎಳೆಯ ದಾರಗಳನ್ನು ಸಮರ್ಪಣೆ ಮಾಡ್ತೀವಿ. ಇಲ್ಲಿ 16 ಎಳೆಯ 16 ಗಂಟು ಇದೆ, ಅದರಲ್ಲಿ ಅದನ್ನು ಸಮರ್ಪಣೆ ಮಾಡಿ ಅಲ್ಲಿ ದೇವಿಯನ್ನು ಆವಾಹನೆ ಮಾಡ್ತಕ್ಕಂಥದ್ದು ಇದೆ. ಈ 16 ಅಂತಕ್ಕಂಥದ್ದು 16 ಕಲೆಯನ್ನು ಸೂಚಿಸುತ್ತೆ. ಚಂದ್ರನಿಗೆ 16 ಕಲೆಗಳು, ಷೋಡಶ ಕಲಶಾವಾನ್ ಅಂತ ಉಪನಿಷತ್ತಲ್ಲಿ ಬರುತ್ತೆ. 16 ಕಲೆಯಿಂದ ಆತ ಕೂಡಿದ್ದಾನೆ ಆ ಪರಂಜ್ಯೋತಿ ಸ್ವರೂಪನಾದಂತಹ ಪರಬ್ರಹ್ಮ ಅಂತ ಅಲ್ಲಿ ಕೊಂಡಾಡುತ್ತೆ. ಮತ್ತು ಗೌರಿಗೆ 16 ಬಹಳ ವಿಶೇಷವಾದ ಸಂಖ್ಯೆ. ಆಕೆಯನ್ನು ಷೋಡಶಾಕ್ಷರಿಯಲ್ಲಿ ನಾವು ಆರಾಧಿಸಲಾಗುತ್ತೆ. ಅದು ಬಹಳ ವಿಶೇಷವಾದ ಜಪ. ಹೇಗೆ ವಿಷ್ಣುವಿಗೆ 12 ನಾಮಾವಳಿಯ ಓಂ ನಮೋ ಭಗವತೇ ವಾಸುದೇವಾಯ ಅಂತಕ್ಕಂಥ ಅಕ್ಷರ ಮಂತ್ರ ಇದೆಯೋ, ಹಾಗೆ ತಾಯಿಗೆ ಕಾಯೇಯೇಲ ಹ್ರೀಂ ಹಾಸ ಕಹಲ ಹ್ರೀಂ ಸಕಲ ಹ್ರೀಂ ಅಂತಕ್ಕಂಥದ್ದು ಪಂಚದಶಾಕ್ಷರಿ ಮಂತ್ರ. ಈ ಪಂಚದಶಾಕ್ಷರಿ ಮಂತ್ರಕ್ಕೆ ಶ್ರೀಂ ಅಂತಕ್ಕಂಥ ಅಕ್ಷರ ಸಮನ್ವಯ ಆದರೆ ಅದನ್ನು ಷೋಡಶಾಕ್ಷರಿ ಅಂತ ಕರೀತಾರೆ. 16 ಅಕ್ಷರಗಳ ಸಮನ್ವಯದಲ್ಲಿ ಒಡಮೂಡಿದಂಥ ಮಹಾ ತಾಯಿ ಅನ್ನುವ ಆ ಷೋಡಶಾಕ್ಷರ ಮಂತ್ರದ ಸಂಕೇತವಾಗಿ 16 ಗಂಟುಗಳ ಈ ದಾರವನ್ನು ಅಲ್ಲಿ ಇಟ್ಟು ಪೂಜಿಸಲಾಗುತ್ತೆ. ಅದನ್ನೇ ತಾಯಿಯ ಅನುಗ್ರಹ ಅಂತ ಭಾವಿಸಿ ಸುಮಂಗಲೆಯರು ಅದನ್ನು ಕಟ್ಟಿಕೊಳ್ತಾರೆ ಕೊನೆಗೆ ಪೂಜಾ ನಂತರದಲ್ಲಿ. ತನ್ಮೂಲಕ ಭಗವತಿ ನನ್ನೊಳಗೆ ನೆಲೆಸಿದ್ದಾಳೆ, ತನ್ಮೂಲಕ ನಾನೂ ಸುವಾಸಿನಿ, ನಾನೂ ಸುಮಂಗಲೆ, ನಾನೂ ಮಹಾಗೌರಿಯಾಗಿದ್ದೀನಿ ಅನ್ನುವ ಭಾವನೆ ವೃದ್ಧಿಯಾಗುತ್ತೆ ಇಲ್ಲಿ. ಹಾಗಾಗಿ ಇಡೀ ಪೂಜೆ. ಧನ್ಯವಾದಗಳು, ಇದು ಮಹತ್ವನ ತಿಳಿಸ್ಕೊಟ್ಟಿದ್ದಕ್ಕೆ ಶಾಸ್ತ್ರಿಗಳ. ಹಾಗೇನೆ ಈ ವ್ರತನ ಮದುವೆ ಆಗಿರೋರು ಮಾತ್ರ ಮಾಡಬೇಕಾ? ಅದು ಒಂದು ತುಂಬ ಜನ ಕನ್ಫ್ಯೂಷನ್ ಇರುತ್ತೆ, ಅಂದರೆ ಮದುವೆಗಿಂತ ಮುಂಚೆನೂ ಮಾಡ್ಬೋದಾ, ಮದುವೆ ಆದ ನಂತರ ಮಾತ್ರ ಮಾಡಬೇಕಾ ಅನ್ನೋದು. ಈ ವ್ರತನ ಹಿಡಿಯೋದಕ್ಕೆ ಏನು ಒಂದು ವಿಧಿವಿಧಾನಗಳಿದೆ? ಖಂಡಿತ, ಇದು ಕೂಡ ಜನರಲ್ಲಿ ಒಂದು ಗೊಂದಲ ಇದೆ. ಹೌದು, ಮದುವೆ ಆಗಿಬಿಟ್ಟಿದೆ ಮಾಡೋದಾ, ಮದುವೆ ಆಗಿಲ್ಲ ಎರಡಕ್ಕೂ ಇದು ಕುತ್ರ ಒಂದೇ ಮಾಡಬಹುದು. ವಿವಾಹ ಆಗದೇ ಇರತಕ್ಕಂಥವ್ರಿಗೆ ವಿವಾಹ ಪ್ರಾಪ್ತಿಗಾಗಿ ಸ್ವರ್ಣಗೌರಿ ವ್ರತ, ವಿವಾಹ ಆದವರಿಗೆ ಸಂತಾನಕ್ಕಾಗಿ ಸ್ವರ್ಣಗೌರಿ ವ್ರತ, ಸಂತಾನ ಸಹಿತವಾಗಿರ್ತಕ್ಕಂಥ ಸುಮಂಗಲೆಯರಿಗೆ
ಪುತ್ರ ಪೌತ್ರಾಭಿವೃದ್ಧಿ ಅಭಿವೃದ್ಧಿಯರ್ತಮಂತ ಸಂತಾನದ ಮುಂದುವರಿಕೆ ಹಾಗೂ ಕುಟುಂಬ ಸೌಖ್ಯಗೆ ಇಲ್ಲಿ ಸೌಭಾಗ್ಯ ದೇವತೆ ಅಂತ ಈಕೆಯನ್ನು ಕರೀತಕ್ಕಂಥದ್ದು. ಸೌಭಾಗ್ಯ ನಮಗೆ ಏನು ಗೊತ್ತಿಲ್ಲ. ನಮಗೆ ನಾವು ಈ ಕ್ಷಣಕ್ಕೆ ಹಣ ಅಂದುಕೊಳ್ತೀವಿ, ಇನ್ನು ಸ್ವಲ್ಪ ಹೊತ್ತಿಗೆ ಮನೆ ಅಂದುಕೊಳ್ತೀವಿ, ಇನ್ನು ಸ್ವಲ್ಪ ಹೊತ್ತಿಗೆ ಒಂದು ಕಾರ್ ಅಂದುಕೊಳ್ತೀವಿ. ಹಾಗೆ ನಮ್ಮ ಮನಸ್ಸು ಬದಲಾಗ್ತಾ ಇರುತ್ತೆ ಕ್ಷಣ ಕ್ಷಣಕ್ಕೆ ಅಥವಾ ವರ್ಷ ವರ್ಷಕ್ಕೆ. ಆದರೆ ನಿಜವಾಗಿಯೂ ನಮಗೆ ಬೇಕಾಗಿರೋದು ಏನು, ಯಾವ ಸಂದರ್ಭದಲ್ಲಿ ಏನು ಬೇಕು ಅನ್ನೋದು ನಮಗಿಂತ ಚೆನ್ನಾಗಿ ಆಕೆಗೆ ಗೊತ್ತಿದೆ. ಹೀಗಾಗಿ ನಾವು ಪ್ರಾರ್ಥನೆ ಮಾಡಬೇಕು, ನನ್ನ ಸಕಲವೂ ನನ್ನ ಲೋಪ ದೋಷ ಗುಣದೋಷ ಎಲ್ಲವೂ ನಿನಗೆ ಗೊತ್ತಿದೆ, ಹೀಗಾಗಿ ನಿನಗೆ ನನಗೆ ಯಾವ ಸಂದರ್ಭದಲ್ಲಿ ಏನು ಬೇಕು ಅನ್ನೋದನ್ನು ನೀನೇ ಚೆನ್ನಾಗಿ ದಯಪಾಲಿಸು ಅಂತ ಕೇಳ್ಕೊಳ್ಳೋದಿದೆಯಲ್ಲ, ಅದು ತುಂಬ ಒಳ್ಳೆಯ ಪ್ರಾರ್ಥನೆ. ಹೀಗಾಗಿ ಇದನ್ನು ವಿದ್ಯಾರ್ಥಿಗಳಿಗಿಲ್ವಾ, ಹಾಗಾದರೆ ಗಂಡು ಮಕ್ಕಳು ಮಾಡಬಾರ್ದ, ಗೌರಿ ದುಃಖ ಗಂಡಸರಿಗೆ ಯಾಕೆ ಅನ್ನೋದಿಲ್ವ, ಆ ಥರದ್ದು ಏನೂ ಇಲ್ಲ. ಗಂಡ ಹೆಂಡತಿ ಇಬ್ಬರು ಸೇರಿ ಮಾಡಿದ್ರೆ ಆಕೆ ವಸ್ತುತಃ ಅರ್ಧನಾರೀಶ್ವರಿ, ಶಿವಸಹಿತವಾಗಿದ್ದಾಳೆ ಆಕೆ. ಶಿವನಿಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವನಿಲ್ಲ. ಹೀಗಾಗಿ ಅರ್ಧನ ಮತ್ತು ಮಹಾವಿಷ್ಣುವಿನಲ್ಲೂ ಹಾಗೆ ಮಹಾಲಕ್ಷ್ಮಿ ಇಲ್ಲದೆ ವಿಷ್ಣು ಇಲ್ಲ. ಅಲ್ಲೆಲ್ಲ ಅನಪಾಯಿ ದಾಂಪತ್ಯ ಅಂತ ಕರೀತಾರೆ ಅವರನ್ನು, ಆದಿ ದಂಪತಿಗಳು. ಅವರು ಏನಪ್ಪ ಹೇಳ್ತಾರೆ ಅಂತಂದರೆ ಕುಟುಂಬವನ್ನು ಪ್ರಧಾನವಾಗಿ, ಒಂದು ಕುಟುಂಬ, ಕುಟುಂಬದಿಂದ ಸಮಾಜ, ಸಮಾಜದಿಂದ ದೇಶ, ಅದರ ಮೂಲ ಬೇರೆ ಯಾವುದಪ್ಪ ಅಂದರೆ ಈ ಕುಟುಂಬಭೂತವಾಗಿರ್ತಕ್ಕಂಥ ಈ ಒಂದು ಆರಾಧನೆ. ಹೀಗಾಗಿ ಈ ಒಂದು ಆರಾಧನೆ ಮಾಡೋದರಿಂದ ಸಮಸ್ತವೂ ಒಳಗೊಂಡಿದೆ, ಇಡೀ ಜಗತ್ತಿನ ನಿರ್ಮಾಣವೇ ಈ ಆರಾಧನೆಯಲ್ಲಿದೆ. ಹೀಗಾಗಿ ಎಲ್ಲರೂ ಆಬಾಲ ವೃದ್ಧರು ಕೂಡ ಈ ವ್ರತವನ್ನು ಮಾಡಬೇಕು, ಇದಕ್ಕೆ ಇವರೇ ಅವರೇ ಅಂತ ನಿರ್ಣಯ ಮಾಡಿಕೊಳ್ಳೋದು ಮೂರ್ಖತನವಾಗುತ್ತೆ. ಗೌರಿ ಹಬ್ಬದ ಆಚರಣೆ, ಪೂಜೆ ಪುನಸ್ಕಾರಗಳ ಬಗ್ಗೆ ಇನ್ನಷ್ಟು ವಿಚಾರವನ್ನ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ ಒಂದು ಚಿಕ್ಕ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.